ಕಲ್ಪ ತರುನಾಡು ತುಮಕೂರು ನಗರದಲ್ಲಿ ಜಿಲ್ಲಾ ಸಾಂಸ್ಕೃತಿಕ ಹಬ್ಬ ಆಯೋಜಿಸಲಾಗಿದ್ದು, ಸಾಂಸ್ಕೃತಿಕ ಹಬ್ಬದಲ್ಲಿ ವಿಶೇಷ ಗಾಯನ, ಜಾನಪದ ಕಲಾ ತಂಡಗಳ ನೃತ್ಯ, ಹಾಡುಗಾರಿಕೆ ಮೈನೆವರಲಿದೆ. ಈ ಸಾಂಸ್ಕೃತಿಕ ಹಬ್ಬ ಈಗಾಗಲೇ ಮೆರುಗನ್ನು ಪಡೆದುಕೊಂಡಿದೆ. ಹಾಗಾದರೆ ಏನಿದು ಸಾಂಸ್ಕೃತಿಕ ಹಬ್ಬ, ಎಲ್ಲಿ ನಡೆಯುತ್ತದೆ ಗೊತ್ತಾ? ಇಲ್ಲಿದೆ ನೋಡಿ ಆ ಸ್ಟೋರಿ. ತುಮಕೂರು ನಗರದ ಹೃದಯ ಭಾಗ ಎಂದೇ ಕರೆಸಿಕೊಳ್ಳುವ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಫೆಬ್ರವರಿ 24 ಮತ್ತು 25ರಂದು ಕಲ್ಪತರು ಸಾಂಸ್ಕೃತಿಕ ವೇದಿಕೆಯಿಂದ ಜಿಲ್ಲಾ ಸಾಂಸ್ಕೃತಿಕ ಹಬ್ಬವನ್ನು ಆಯೋಜಿಸಲಾಗಿದೆ. ಈ ಕುರಿತು ಕರುನಾಡ ವಿಜಯಸೇನೆ ರಾಜ್ಯಾಧ್ಯಕ್ಷರಾದ ದೀಪಕ್ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಜಿಲ್ಲಾ ಸಾಂಸ್ಕೃತಿಕ ಹಬ್ಬದ ಲೋಗೋ ಬಿಡುಗಡೆ ಮಾಡಿದರು. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕರುನಾಡ ವಿಜಯಸೇನೆ ರಾಜ್ಯಾಧ್ಯಕ್ಷರಾದ ದೀಪಕ್ ಮಾತನಾಡಿ, ತುಮಕೂರಿನಲ್ಲಿ 24 ಮತ್ತು 25ನೇ ತಾರೀಕಿನಂದು ಜಿಲ್ಲಾ ಸಾಂಸ್ಕೃತಿಕ ಹಬ್ಬ ಆಯೋಜನೆ ಮಾಡಿದ್ದೇವೆ. ಎರಡು ದಿನದ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷ ಗಾಯಕರು, ಕಲಾವಿದರು, ಜಾನಪದ ಕಲಾ ತಂಡ ಭಾಗಿಯಾಗಲಿದ್ದಾರೆ. ಎರಡು ದಿನ ಸಾಂಸ್ಕೃತಿಕ ಹಬ್ಬ ಮೆರುಗನ್ನ ನೀಡಲಿದೆ ಎಂದು ತಿಳಿಸಿದರು. ಮೊದಲನೇ ದಿನ 24ನೇ ತಾರೀಕು ನಮ್ಮ ತುಮಕೂರಿನ ಪ್ರತಿಭೆ ಕಂಬದ ರಂಗಯ್ಯ, ಇವರು ಏನು ಜಿ ಟಿವಿ ಸರಿಗಮಪದಲ್ಲಿ ತಂಡ ಇತ್ತು, ಕಲಾವಿದರ ತಂಡ ಸಂಪೂರ್ಣವಾಗಿ, ಅವರ ತಂಡ ಅವತ್ತಿನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಅದ್ರ ಜೊತೆಯಲ್ಲಿ ಕನ್ನಡದ ಖ್ಯಾತಿಯ ರಾಪ್ ಹಾಡುಗಾರ ಅಲೋಕ್ ರಾವ್ ಆಲೋಕೆ ಅಂತ, ಅವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತೆ ಕಾಮಿಡಿ ಕಿಲಾಡಿಗಳು, ಏನು ಒಂದು ಹಾಸ್ಯಭರಿತವಾದಂತಹ ಕಲಾವಿದರುಗಳು, ಅವರು ಸಹ ಕಾರ್ಯಕ್ರಮ ಇದೆ. ಮೊದಲನೇ ದಿನ ಗಿಜಿಗಿಲಿ ಹಾಸ್ಯ ಅವರು ಎರಡು ಕಡೆನೂ ಮಾಡೋದ್ರಿಂದ ಗಿಜಿಗಿಲಿಗಿಲಿ ತಂಡ ಅಂತಾನೆ ಹಾಕೋದು. ಅಣ್ಣ, ಸಂಜೆ 5:30 ಪೊಲೀಸ್ ಇಲಾಖೆ ನಮ್ಗೆ 11 ಅವರು ಟೈಮ್ ಕೊಟ್ಟಿದೆ, ರಿಕ್ವೆಸ್ಟ್ ಮಾಡಿದೀವಿ ಒಂದು ಅರ್ಧ ಗಂಟೆ ಜಾಸ್ತಿ ಸಮಯಾವಕಾಶ ಕೊಡಿ ಅಂತ, ಕೊಟ್ರೆ 11:00 ಮಾಡ್ತೀವಿ ಅಣ್ಣ, ಇಲ್ಲಾಂದ್ರೆ 11 ನಿಲ್ಲಿಸಬೇಕಾಗುತ್ತೆ. ಅವತ್ತು ಇಂದೂ ನಾಗರಾಜ್ ಅವರು ಸಹ ಪ್ರಮುಖ ಗಾಯಕಿಯಾಗಿ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಶಿವಾನಿ, ಅಂಕಿತಾ ಕುಂಡು, ಮತ್ತೆ ಜಾನಪದದಲ್ಲಿ ವಿಶೇಷವಾಗಿ ಇಬ್ರು ಕಲಾವಿದರು ಬರ್ತಾ ಇದ್ದಾರೆ, ಕಡಬ್ಗೆರೆ ಮುನ್ರಾಜ್ ಅವರು ಅವ್ರ ತಂಡ. ಅಲ್ಲಿ ಏನಂದ್ರೆ ವಿಶೇಷವಾಗಿ ಡೊಳ್ಳು, ತಮಟೆ ಎಲ್ಲ ಇರುತ್ತೆ, ಆ ವಾದ್ಯಗಳಿಗೆ ಹಾಡುಗಳನ್ನ ಮಾಡುವಂತ ಕಾರ್ಯಕ್ರಮ ಒಂದು ವಿಶೇಷವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದೀವಿ. ಮತ್ತೆ ಎರಡನೇ ದಿನ, ಅವತ್ತು ಮೊದಲನೇ ದಿನದಲ್ಲಿ ನಮ್ಮ ಜಿಲ್ಲೆಯ ಕೆಲವು ಹಿರಿಯ ನಾಯಕರುಗಳನ್ನ ಇದೆ ಉದ್ಘಾಟನೆ ಕಾರ್ಯಕ್ರಮ, ಅದು ಪ್ರೆಸ್ ನೋಟ್ ನ ಇನ್ನೊಂದು ರೌಂಡ್ ಕಳಿಸ್ತೀನಿ ಅಣ್ಣ, ಯಾಕಂದ್ರೆ ಇನ್ವಿಟೇಷನ್ ಎಲ್ಲ ಒಟ್ಟಿಗೆ ಜೊತೆಲಿ ಕಳ್ಸಿಕೊಟ್ಬಿಡ್ತೀನಿ, ಅದನ್ನ ಇನ್ನೊಂದ್ಸರಿ ಕಳಿಸ್ಕೊಡ್ತೀನಿ ಪ್ರೆಸ್ ನೋಟ್ನ. ಅಲ್ಲ ಆಗಿದೆ, ಅದು ಒಟ್ಟಿಗೆ ಕಳಿಸ್ಕೊಟ್ಬೋಣ ಅಂತ ಪಾಂಪ್ಲೆಟ್ಸ್ ಇದು ಇನ್ವಿಟೇಷನ್ ಸಮೇತ. ಆಮೇಲೆ ಎರಡನೇ ದಿನ ಖ್ಯಾತ ದಕ್ಷಿಣ ಭಾರತದ ಖ್ಯಾತ ಗಾಯಕರಾದಂತಹ ವಿಜಯ್ ಪ್ರಕಾಶ್ ಮತ್ತು ಅವರ ತಂಡ, ಎರಡನೇ ದಿನ ಅವ್ರ ಜೊತೆ ಅನುರಾಧ ಭಟ್, ಅನುಪಮ ಭಟ್ ಅವರು, ಅನೇಕ ಕಲಾವಿದರುಗಳು ಅವ್ರ ಜೊತೆ ಅವತ್ತಿನ ಇದರಲ್ಲಿರ್ತದೆ, ಮತ್ತೆ ನೃತ್ಯಗಾರರು. ಎರಡನೇ ದಿನಕ್ಕೆ ಒಟ್ಟು 2 ದಿನಗಳ ಈ ಕಾರ್ಯಕ್ರಮ. ನಾವು ತುಮಕೂರಿನ ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದು, ಇಂಥ ಒಳ್ಳೆಯ 2 ದಿನಗಳ ಕಾರ್ಯಕ್ರಮ ಇದೆ, ದಯಮಾಡಿ ಇದನ್ನ ಬಂದು ನೀವು ಇದನ್ನ ನೋಡಬೇಕು, ಒಳ್ಳೆ ಕಾರ್ಯಕ್ರಮ, ನಮ್ಮೆಲ್ಲರಿಗೂ ಆರೈಸಬೇಕು ಅಂತ ಪತ್ರಿಕೆಗಳ ಮುಖಾಂತರ. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಪರ ಸಂಘಟನೆ ಒಕ್ಕೂಟದ ಅಧ್ಯಕ್ಷ ಎಸ್ ಶಂಕರ್, ಮುಖಂಡರಾದ ಸಂದೀಪ್, ರಂಜನ್, ಡಾಕ್ಟರ್ ಸುದೀಪ್, ತನುಜಾ ಕುಮಾರ್, ಸೋಮಶೇಖರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.